everyone, welcome to my YouTube channel TechWire Canada. Nanivatinai Husa video in Ningella, Big Midas vendor application olage, door and windows shop na hege register madudu, adrolage product na hege add madudu anta detail agi telusukorta hogtine. Big Midas vendor application olage 0% commission irutte. Matte illi yavade reeti third party entry irodilla. Only customer matte vendors nadve matra vyavahara nadiyutte. Iga app na open madi nodona. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ರಿಯೇಟ್ ಯುವರ್ ಅಕೌಂಟ್ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಇದೆ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದ್ವಿ ಅಂದರೆ ಕ್ಲಿಕ್ ಹಿಯರ್ ಟು ಲಾಗಿನ್ ಕೊಡಬೇಕು ಈಗ ಕ್ರಿಯೇಟ್ ಯುವರ್ ಅಕೌಂಟ್ ನೋಡೋಣ ಇಲ್ಲಿ ರಿಜಿಸ್ಟ್ರೇಷನ್ ಆಗೋಕೆ ಕೆಲವೊಂದು ಡೀಟೇಲ್ಸ್ ಕೇಳ್ತಾ ಇದೆ ಆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು ಫುಲ್ ನೇಮ್ ಕೇಳ್ತಾ ಇದೆ ನಿಮ್ಮ ನೇಮ್ ಹಾಕಬೇಕು ಮತ್ತೆ ಇಮೇಲ್ ಅಡ್ರೆಸ್ ಕೇಳ್ತಾ ಇದೆ ಇಮೇಲ್ ಅಡ್ರೆಸ್ ಫಿಲ್ ಮಾಡಬೇಕು ಇಮೇಲ್ ಅಡ್ರೆಸ್ ಕೊಟ್ಟ ಕೂಡಲೇ ಫೋನ್ ನಂಬರ್ ಕೇಳ್ತಾ ಇದೆ ಫೋನ್ ನಂಬರ್ ಕೊಡಬೇಕು ಫೋನ್ ನಂಬರ್ ನಾನು ಫಾರ್ ಎಕ್ಸಾಂಪಲ್ ಗೆ ಅಂತ ಫೇಕ್ ಡೀಟೇಲ್ಸ್ ಹಾಕ್ತಾ ಇದೆ ನೀವು ಒರಿಜಿನಲ್ ಡೀಟೇಲ್ಸ್ ಹಾಕಿ ಈಗ ಫೋನ್ ನಂಬರ್ ಕೊಟ್ಟ ಕೂಡಲೇ ನಮ್ಮ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿನ ಇಲ್ಲಿ ಹಾಕಬೇಕು ಮತ್ತೀಗ ಕೇಳ್ತಾ ಇದೆ ಪಾಸ್ವರ್ಡ್ ಪಾಸ್ವರ್ಡ್ ನೀವು ನೆನಪಲ್ಲಿರುವಂಥ ಪಾಸ್ವರ್ಡ್ ಹಾಕ್ಕೊಳ್ಳಿ ಮತ್ತೀಗ ರಿಜಿಸ್ಟರ್ ಕೊಡೋಣ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೂರು ರೀತಿ ಸೆಕ್ಷನ್ಸ್ ಕಾಣ್ತಾ ಇದೆ ಸ್ಟೋರ್ ಲಿಸ್ಟಿಂಗ್ ವೆಹಿಕಲ್ ಲಿಸ್ಟಿಂಗ್ ಆ್ಯಂಡ್ ಸರ್ವಿಸ್ ಲಿಸ್ಟಿಂಗ್ ಅಂತ ಈಗ ನಾವು ಸ್ಟೋರ್ ಲಿಸ್ಟಿಂಗಿಗೆ ಹೋಗೋಣ ಇಲ್ಲಿ ನಮ್ಮ ಶಾಪಿನ ಡೀಟೇಲ್ಸ್ ಕೇಳ್ತಾ ಇದೆ ಎಲ್ಲ ಫಿಲ್ ಮಾಡೋಣ ಶಾಪ್ ನೇಮ್ ನಮ್ಮದು ಡೋರ್ಸ್ ಆ್ಯಂಡ್ ವಿಂಡೋಸ್ ಶಾಪ್ ಆಗಿರೋದ್ರಿಂದ ನಮ್ಮ ಶಾಪ್ ನೇಮ್ ಏನಿದೆ ಅದನ್ನ ಇಲ್ಲಿ ಕೊಡಬೇಕು ಎಸ್ ಆ್ಯಂಡ್ ಎಸ್ ಡೋರ್ಸ್ ಆ್ಯಂಡ್ ವಿಂಡೋಸ್ ಶಾಪ್ ಅಂತ ಹಾಕ್ತೇನೆ ನೀವಿಲ್ಲಿ ನಿಮ್ಮ ಶಾಪ್ ನೇಮ್ ಹಾಕಬೇಕು ಮತ್ತೀಗ ಶಾಪ್ ಕ್ಯಾಟಗರಿ ಅಂತ ಕೇಳ್ತಾ ಇದೆ ನಮ್ಮದು ಡೋರ್ಸ್ ಆ್ಯಂಡ್ ವಿಂಡೋಸ್ ಆಗಿರೋದ್ರಿಂದ ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತೆ ಈಗ ಸೆಲೆಕ್ಟ್ ಕರೆಂಟ್ ಲೊಕೇಶನ್ ಅಂತ ಕೇಳ್ತಾ ಇದೆ ನಮ್ಮ ಸ್ಟೋರಿಂದು ಕರೆಂಟ್ ಲೊಕೇಶನ್ನ ಸೇವ್ ಮಾಡ್ಕೋಬೇಕು ಇಲ್ಲಿ ಡೈರೆಕ್ಟ್ ಮ್ಯಾಪಲ್ಲೇ ಲೊಕೇಶನ್ ಸೇವ್ ಮಾಡ್ಕೊಳ್ಳೋ ಆಪ್ಷನ್ ಇದೆ ನಾವು ನಮ್ಮ ಶಾಪಿಂದ ಸ್ವಲ್ಪ ದೂರ ಎಲ್ಲಾದರೂ ಇದ್ದೀವಿ ಅಂತ ಹೇಳಿದ್ರೆ ಸೊ ಈ ರೀತಿ ಡ್ರ್ಯಾಗ್ ಕೂಡ ಮಾಡಿಕೊಂಡು ಇಲ್ಲ ಯಾರೋ ಮರ ಕಡೆ ಕ್ಲಿಕ್ ಮಾಡೋದ್ರಿಂದ ನಮ್ಮ ಲೊಕೇಶನ್ ಸೇವ್ ಆಗುತ್ತೆ ಮತ್ತೆ ಕೇಳ್ತಾ ಇದೆ ಸೆಲೆಕ್ಟ್ ಸ್ಟೇಟ್ ಅಂತ ನಮ್ಮದು ಕರ್ನಾಟಕ ಆಗಿರೋದ್ರಿಂದ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಈಗ ಎಂಟರ್ ಸಿಟಿ ಅಂತ ಇದೆ ನಮ್ಮ ಶಾಪ್ ಯಾವ ಸಿಟಿಯಲ್ಲಿದೆ ಆ ಸಿಟಿದು ನೇಮ್ ಹಾಕಬೇಕು ಮತ್ತೆ ಈಗ ಕೇಳ್ತಾ ಇದೆ ಎಂಟರ್ ಏರಿಯಾ ಅಂತ ಏರಿಯಾ ನೇಮ್ ಕೂಡ ಹಾಕಬೇಕು ಮತ್ತೆ ಇಲ್ಲಿ ನಮ್ಮ ಶಾಪಿಂದ ಅಡ್ರೆಸ್ ಕೇಳ್ತಾ ಇದೆ ಶಾಪ್ ಅಡ್ರೆಸ್ ಹಾಕಬೇಕು ಮತ್ತೀಗ ಸೆಲೆಕ್ಟ್ ಪ್ಯಾನ್ ಕಾರ್ಡ್ ಆರ್ ಆಧಾರ್ ಕಾರ್ಡ್ ಅಂತ ಕೇಳ್ತಾ ಇದೆ ಇದನ್ನ ನೀವು ಫೋಟೋಸ್ ಒರಿಜಿನಲ್ ಫೋಟೋಸ್ನ ಅಪ್ಲೋಡ್ ಮಾಡಬೇಕು ನಾನು ಫಾರ್ ಎಕ್ಸಾಂಪಲ್ಗೆ ಅಂತ ಇದೊಂದು ಇಮೇಜ್ನ ಅಪ್ಲೋಡ್ ಮಾಡ್ತೀನಿ ನೀವು ಒರಿಜಿನಲ್ ಪ್ಯಾನ್ ಕಾರ್ಡ್ ಇಂದ ಡೀಟೇಲ್ಸ್ ಹಾಕಬೇಕಾಗತ್ತೆ ಈಗ ಟ್ರೇಡ್ ಲೈಸೆನ್ಸ್ ಕೇಳ್ತದೆ ಟ್ರೇಡ್ ಲೈಸೆನ್ಸ್ ಇಂದ ಒಂದು ಇಮೇಜ್ ಮತ್ತೆ ಎಫ್ ಎಸ್ ಎಸ್ ಐ ಲೈಸೆನ್ಸ್ ಕೇಳ್ತದೆ ಅದ್ರದ್ದು ಒಂದು ಫೋಟೋ ಅಪ್ಲೋಡ್ ಮಾಡಿ ನಿಮ್ಮ ಸ್ಟೋರಿಂದ ಒಂದು ಫೋಟೋ ಕೂಡ ಅಪ್ಲೋಡ್ ಮಾಡಿದ್ರೆ ಈಗ ರಿಜಿಸ್ಟರ್ ಮಾಡೋಕೆ ಡೀಟೇಲ್ಸ್ ಎಲ್ಲ ಹಾಕ್ದಾಗಾಯ್ತು ಈಗ ರಿಜಿಸ್ಟರ್ ಅಂತ ಕೊಡೋಣ ಈಗ ಇಲ್ಲಿ ಆಕ್ಷನ್ ಕಂಪ್ಲೀಟ್ ಎಕ್ಸ್ಪ್ಲೋರ್ ಆರ್ಡರ್ ಪೇಜ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ
ನಮಗೆ ಈ ರೀತಿ ಆಲ್ ಆರ್ಡರ್ ಪೆಂಡಿಂಗ್ ಆರ್ಡರ್ ಡೆಲಿವರ್ಡ್ ಆರ್ಡರ್ ಈ ರೀತಿ ಶೋ ಆಗುತ್ತೆ ಸೊ ನಾವಿಲ್ಲಿ ಮೆಂಬರ್ಶಿಪ್ ಡೇಸ್ ಕೂಡ ನೋಡ್ಕೋಬಹುದು ನಮ್ಮ ಮೆಂಬರ್ಶಿಪ್ ಇನ್ನು ಎಷ್ಟು ಡೇಸ್ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ನೋಡ್ಕೋಬಹುದು ನೀವು ನೋಟಿಫಿಕೇಶನ್ ಏನಾದ್ರೂ ಬಂದಿತ್ತಲ್ಲ ಅಂದ್ರೆ ಅದಿಲ್ಲಿ ಶೋ ಆಗುತ್ತೆ ಮತ್ತೆ ಲೊಕೇಶನ್ ಕೂಡ ಶೋ ಆಗುತ್ತೆ ಮತ್ತೆ ಆಪ್ನ ಶೇರ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಬ್ರ್ಯಾಂಡ್ ಪಕ್ಕ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಮ್ಗೆ ಈ ರೀತಿ ಶೋ ಆಗುತ್ತೆ ಇದು ಆಕ್ಟಿವ್ ಮತ್ತೆ ಇನ್ ಆಕ್ಟಿವ್ ಅಂತ ಹೇಳಿ ಆಕ್ಟಿವ್ ಅಂದ್ರೆ ನಮ್ ಶಾಪ್ ಓಪನ್ ಇದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆನೆ ಕ್ಲಿಕ್ ಮಾಡೋದ್ರಿಂದ ಇನ್ ಆಕ್ಟಿವ್ ಮಾಡ್ಕೊಳ್ಬಹುದು ಇನ್ ಆಕ್ಟಿವ್ ಅಂದ್ರೆ ನಮ್ ಶಾಪ್ ಕ್ಲೋಸ್ ಅಲ್ಲಿ ಇದೆ ಅಂತ ಹೇಳಿ ಹೋಮ್ ಅಂತ ಹೇಳಿದ್ರೆ ನಾವಾಗ್ಲೇ ನೋಡ್ದಂಗೆ ಈ ಡ್ಯಾಶ್ ಬೋರ್ಡ್ ಇದಕ್ಕೆ ಕರ್ಕೊಂಡ್ ಬರುತ್ತೆ ಮತ್ತೆ ಇಲ್ಲಿ ಪ್ರೊಫೈಲ್ ಸೆಟ್ಟಿಂಗ್ಸ್ ಕಡೆ ನೋಡೋಣ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫಸ್ಟ್ ಗೆ ಹಾಕ್ದಂಗೆ ನೇಮ್ ಇಮೇಲ್ ಅಡ್ರೆಸ್ ಫೋನ್ ನಂಬರ್ ಅದೆಲ್ಲ ಇಲ್ಲಿ ಶೋ ಆಗ್ತಾ ಇದೆ ಸೊ ನೀವು ಫೋಟೋಸ್ ಕೂಡ ಪ್ರೊಫೈಲ್ ಫೋಟೋ ಕೂಡ ಅಪ್ಲೋಡ್ ಮಾಡ್ಕೊಳ್ಬಹುದು ಅಂಡ್ ದೆನ್ ಇಲ್ಲಿ ಅಪ್ಡೇಟ್ ಪ್ರೊಫೈಲ್ ಅಂತ ಕೊಡೋದ್ರಿಂದ ನಿಮ್ ಪ್ರೊಫೈಲ್ ಫೋಟೋ ಇಲ್ಲಿ ಆಡ್ ಆಗಿರತ್ತೆ ಸೊ ನೆಕ್ಸ್ಟ್ ನೋಡೋಣ ಡೆಲಿವರಿ ಪಿಕಪ್ ಆಪ್ಷನ್ ಇಲ್ಲಿ ನಿಮ್ ಹತ್ರ ಯಾವ್ದಾದ್ರು ಡೆಲಿವರಿ ಬಾಯ್ಸ್ ಇದಾರೆ ಅಂತ ಹೇಳಿದ್ರೆ ಡೆಲಿವರಿ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದು ನೀವು ಪಿಕಪ್ ಆಪ್ಷನ್ ಕೂಡ ಚೂಸ್ ಮಾಡ್ಕೋಬಹುದು ಕಸ್ಟಮರೇ ನಿಮ್ಮ ಅಂಗಡಿಗೆ ಬಂದು ಪ್ರಾಡಕ್ಟ್ ನ ಬೈ ಮಾಡ್ಕೊಂಡು ಹೋಗುವಂತ ಆಪ್ಷನ್ ಇರುತ್ತೆ ಸೊ ಈಗ ನೋಡೋಣ ಡೆಲಿವರಿ ಚೂಸ್ ಮಾಡ್ಕೊಂತೀನಿ ನಾನು ಸೊ ಇಲ್ಲಿ ಹೌ ಮೆನಿ ಕಿಲೋಮೀಟರ್ ಸರ್ವಿಂಗ್ ಅಂತ ಕೇಳ್ತಾ ಇದೆ ನಾನು 5 ಕಿಲೋಮೀಟರ್ ಹಾಕ್ತೀನಿ ನೆಕ್ಸ್ಟ್ ಡೆಲಿವರಿ ಚಾರ್ಜಸ್ ಕೇಳ್ತಾ ಇದೆ ಡೆಲಿವರಿ ಚಾರ್ಜಸ್ 30 ಹಾಕ್ತೀನಿ ಮತ್ತೆ ಫ್ರೀ ಡೆಲಿವರಿ ಅಬೌವ್ ಫ್ರೀ ಡೆಲಿವರಿ ಅಬೌವ್ ನೀವು ಎಷ್ಟು ಬೇಕಿದ್ರು ಹಾಕ್ಬಹುದು ಮೀನ್ಸ್ ಪ್ರಾಡಕ್ಟ್ ಎಷ್ಟು ಮೇಲೆ ತಗೊಂಡ್ ಹೋಗ್ತಾರೆ ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ ಗೆ ಫ್ರೀ ಡೆಲಿವರಿ ಕೂಡ ನೀವು ಫಿಕ್ಸ್ ಮಾಡ್ಕೋಬಹುದು ಈಗ ಯಾರಾದ್ರೂ 5,000 ಮೇಲೆ ನಿಮ್ ಹತ್ರ ಒಂದ್ ಪ್ರಾಡಕ್ಟ್ ಬೈ ಮಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ನೀವು ಫ್ರೀ ಡೆಲಿವರಿ ಕೊಡ್ಬೋದು ಈಗ ಅಪ್ಡೇಟ್ ಮಾಡೋಣ ಅಪ್ಡೇಟ್ ಮಾಡಿ ಈಗ ಆಡ್ ಪ್ರಾಡಕ್ಟ್ ನೋಡೋಣ ಇಲ್ಲಿ ಪ್ರಾಡಕ್ಟ್ ಡೀಟೇಲ್ಸ್ ಕೇಳ್ತಾ ಇದೆ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಹಾಕ್ಬೇಕು ಓಕೆ ಇಲ್ಲಿ ಹಾಕೋಣ ಟೀಕ್ ವುಡನ್ ಡೋರ್ ಇದ್ರೆ ನಿಮ್ ಹತ್ರ ಸೊ ಅದ್ರದ್ದು ನೇಮ್ ಹಾಕ್ಬೇಕು ಸೊ ಬ್ರಾಕೆಟ್ ಅಲ್ಲಿನೇ ಅದ್ರದ್ದು ಇದು ಹಾಕ್ಬೇಕು ಯೂನಿಟ್ ನೀವು 1 ಸ್ಕ್ವೇರ್ ಫೀಟ್ ಗೆ ಎಷ್ಟು ಪ್ರೈಸ್ ಇಟ್ಟಿದ್ದೀರಾ ಅಂತ ಹೇಳಿ ಮೆನ್ಷನ್ ಮಾಡ್ಬೇಕು ಮತ್ತಿಲ್ಲಿ ಸೆಲೆಕ್ಟ್ ಸಬ್ ಕ್ಯಾಟಗರಿ ಅಂತ ಶೋ ಆಗ್ತಿದೆ ಸೊ ನಮ್ದು ವುಡನ್ ಡೋರ್ ಇರೋದ್ರಿಂದ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ ಕೇಳ್ತಾ ಇದೆ ಒರಿಜಿನಲ್ ಪ್ರೈಸ್ ಎಷ್ಟು ಅಂತ ಹೇಳಿ ವುಡನ್ ಡೋರ್ ಗೆ ಟೋಟಲ್ ಪ್ರೈಸ್ ಹಾಕ್ಬೇಕು ಇಲ್ಲಿ ಮತ್ತೆ ಡಿಸ್ಕೌಂಟ್ ಏನಾದ್ರೂ ಕೊಡ್ತಾ ಇದ್ರೆ ಡಿಸ್ಕೌಂಟೆಡ್ ಪ್ರೈಸ್ ಹಾಕೊಳ್ಬಹುದು ಅವ್ರ ಒರಿಜಿನಲ್ ಪ್ರೈಸ್ MRP ಪ್ರೈಸ್ ನ ಇಲ್ಲೂ ಹಾಕ್ಬಹುದು ಮತ್ತೆ ಯೂನಿಟ್ 1 ಅಂತ ತಗೊಳ್ತೀನಿ ಮತ್ತೆ ಸ್ಟಾಕ್ ನಿಮ್ ಶಾಪ್ ಅಲ್ಲಿ ಎಷ್ಟು ಸ್ಟಾಕ್ ವುಡನ್ ಡೋರ್ ಇದೆ ಅಂತ ಹೇಳಿ ಮೆನ್ಷನ್ ಮಾಡ್ಬೇಕು ಮತ್ತಿಲ್ಲಿ ಡಿಸ್ಕ್ರಿಪ್ಷನ್ ಇಲ್ಲಿ ನೀವು ಯಾವ್ದು ನಿಮ್ದು ಪ್ರಾಡಕ್ಟ್ ಇಂದ ಫುಲ್ ಡೀಟೇಲ್ಸ್ ಹಾಕೋಬಹುದು ಸೊ ನಾನ್ ಫಾರ್ ಎಕ್ಸಾಂಪಲ್ ಗೆ ಅಂತ ಸೇಫ್ಟಿ ಅಂತ ಹಾಕ್ತೀನಿ ಮತ್ತೆ ವುಡನ್ ಡೋರ್ ಇಂದ ಒಂದು ಫೋಟೋ ಆಡ್ ಮಾಡ್ಬೇಕು ಆಡ್ ಮಾಡಿ ಇಲ್ಲಿ ಪ್ರಾಡಕ್ಟ್ ಆಡ್ ಪ್ರಾಡಕ್ಟ್ ಅಂತ ಕೊಡೋದ್ರಿಂದ ನಮ್ ಪ್ರಾಡಕ್ಟ್ ಆಡ್ ಆಗಿರತ್ತೆ ನೆಕ್ಸ್ಟ್ ಇನ್ನೊಂದು ಆಡ್ ಮಾಡಿ ನೋಡೋಣ ಇನ್ನೊಂದ್ ಪ್ರಾಡಕ್ಟ್ ನ ಈಗ ವಿಂಡೋಸ್ ನೋಡೋಣ ಇದು
ವಿಂಡೋಸ್ ಅಂತ ಕೊಡ್ತೇನೆ ಬೇ ವಿಂಡೋಸ್ ಆಗಲೇ ಹೇಳಿದಂಗೆ ಬ್ರಾಕೆಟ್ ಅಲ್ಲಿನೇ ಯೂನಿಟ್ ನ ಮೆನ್ಷನ್ ಮಾಡ್ಕೊಳ್ಳೋಣ ಇಂಚಸ್ ಅಲ್ಲಿ ಮಾರೋದಲ್ವಾ ವಿಂಡೋಸ್ ಸೊ ಅದನ್ನೇ ಹಾಕಿದ್ದೀನಿ ನೆಕ್ಸ್ಟ್ ಸಬ್ ಕ್ಯಾಟಗರಿ ಕೇಳ್ತಾರೆ ವಿಂಡೋಸ್ ಅಂತ ಹಾಕ್ತೀನಿ ಮತ್ತೆ ಒರಿಜಿನಲ್ ಪ್ರೈಸ್ ನೀವು ಒರಿಜಿನಲ್ ಪ್ರೈಸ್ ಎಷ್ಟು ಕೊಡ್ತೀರಾ ಅಷ್ಟು ಇಲ್ಲಿ ಪ್ರೈಸ್ ರೇಟ್ ಹಾಕಬೇಕು ಮತ್ತೆ ಡಿಸ್ಕೌಂಟೆಡ್ ಪ್ರೈಸ್ ಕೇಳ್ತಾರೆ ಡಿಸ್ಕೌಂಟೆಡ್ ಪ್ರೈಸ್ ನೀವು ಹಾಕೋದಿದ್ರೆ ಹಾಕ್ಬೋದು ಆರ್ ಒರಿಜಿನಲ್ ಪ್ರೈಸ್ನ ಇಲ್ಲೂ ಹಾಕೋದಿದ್ರೆ ಹಾಕಬೇಕು ಮತ್ತೆ ಯೂನಿಟ್ ಒಂದು ಅಂತ ಕೊಡ್ತೀನಿ ಸ್ಟಾಕ್ ಸ್ಟಾಕ್ ನಿಮ್ಮ ಶಾಪಲ್ಲಿ ಎಷ್ಟು ಸ್ಟಾಕ್ ಇದೆ ಅಂತ ಹೇಳಿಬಿಟ್ಟು ಮತ್ತೆ ಡಿಸ್ಕ್ರಿಪ್ಷನ್ ನೀವು ಇಲ್ಲಿ ಏನು ಬೇಕಿದ್ರು ಹಾಕೊಳ್ಬೋದು ನಾನು ಜಸ್ಟ್ ಫಾರ್ ಎಕ್ಸಾಂಪಲ್ಗೆ ಅಂತ ಗುಡ್ ಲುಕಿಂಗ್ ಅಂತ ಹಾಕ್ತಿದ್ದೀನಿ ಮತ್ತಿಲ್ಲಿ ವಿಂಡೋದೊಂದು ಫೋಟೋ ಅಪ್ಲೋಡ್ ಮಾಡಬೇಕು ಸೊ ಆ್ಯಡ್ ಪ್ರಾಡಕ್ಟ್ ಅಂತ ಕೊಡೋದ್ರಿಂದ ನಮ್ಮ ಪ್ರಾಡಕ್ಟ್ ಆ್ಯಡ್ ಆಗಿರುತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ದೇನಾದರೂ ನೆಕ್ಸ್ಟ್ ಎಡಿಟ್ ಪ್ರಾಡಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಎಡಿಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೀವು ಡಿಸ್ಕೌಂಟೆಡ್ ಪ್ರೈಸ್ ಕೊಡ್ತೀರಾ ಅನ್ನಂಗಿದ್ರೆ ಡಿಸ್ಕೌಂಟೆಡ್ ರೇಟ್ನ ಹಾಕ್ಬೋದು ಸ್ಟಾಕಲ್ಲಿ ಏನಾದರೂ ವೇರಿಯೇಷನ್ ಆಗಿತ್ತಲ್ಲ ಅಂದರೆ ಸ್ಟಾಕ್ನ ಚೇಂಜ್ ಮಾಡಿ ಇಲ್ಲಿ ಎಡಿಟ್ ಪ್ರಾಡಕ್ಟ್ ಅಂತ ಕೊಡೋದ್ರಿಂದ ಪ್ರಾಡಕ್ಟ್ ಸಕ್ಸಸ್ಫುಲ್ ಆಗಿ ಎಡಿಟ್ ಆಗಿರುತ್ತೆ ನೆಕ್ಸ್ಟ್ ನೋಡೋಣ ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸ್ ಕಡೆ ಇಲ್ಲಿ ನೀವು ಯಾವುದಾದ್ರೂ ಕಸ್ಟಮರ್ ಕಮೆಂಟ್ ಮಾಡಿದ್ರೆ ಎಲ್ಲ ರೇಟಿಂಗ್ಸ್ ಏನಾದರೂ ಕೊಟ್ಟಿದ್ರೆ ಸೊ ಅದಿಲ್ಲಿ ಶೋ ಆಗುತ್ತೆ ನೆಕ್ಸ್ಟು ಸಬ್ಸ್ಕ್ರಿಪ್ಷನ್ ಕಡೆ ನೋಡೋಣ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಬ್ಸ್ಕ್ರಿಪ್ಷನ್ ಪ್ಲಾನ್ಸ್ 30 ಡೇಸ್ಗೆ 90 ಡೇಸ್ಗೆ 180 ಡೇಸ್ಗೆ ಇದೆ ಸೊ ಫಸ್ಟ್ 30 ಡೇಸ್ಗೆ ಅಂತ ಹೇಳಿಬಿಟ್ಟು ಲಾಂಚಿಂಗ್ ಆಫರ್ನ ಇಟ್ಟಿದ್ದಾರೆ 118 ರೂಪಾಯಿನ ಸೊ ಇಲ್ಲಿ ಪೇ ನಾವು ಕೊಡೋಣ ಇಲ್ಲಿ ನೀವು ನೋಡ್ತಾ ಇರ್ಬೋದು ವ್ಯಾಲೆಟ್ ಮೂಲಕ ಮತ್ತೆ ಕಾರ್ಡ್ ಇರ್ಬೋದು ಯು ಪಿ ಐ ಇರ್ಬೋದು ಅವ್ರ ಕ್ಯೂ ಆರ್ ಕೋಡ್ ಈ ಥರದ್ದು ಕೂಡ ಆಪ್ಷನ್ ಇದೆ ನನಗೆ ವ್ಯಾಲೆಟ್ ಅಂತ ಚೂಸ್ ಮಾಡ್ತೀನಿ ಇಲ್ಲಿ ಫಾರ್ ಎಕ್ಸಾಂಪಲ್ಗೆ ಅಂತ ನಿಮ್ಗೆ ತೋರಿಸೋಕೆ 1 2 3 4 ಅಂತ ಅವರ ನಮಗೆ ಒಂದು ಓ ಟಿ ಪಿ ಮೆಸೇಜ್ ಬಂದಿರುತ್ತೆ ಸೊ ಓ ಟಿ ಪಿ ನಂಬರ್ ಹಾಕಿ ವೆರಿಫೈ ಕೊಡೋದ್ರಿಂದ ಸೊ ನಮ್ಮ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆದಮೇಲೆ ಈಗ ನೋಡೋಣ ಆರ್ಡರ್ಸ್ ಕಡೆ ನಾವಿಲ್ಲಿ ಹೋಮ್ ಕಡೆ ನೋಡೋದ್ರಿಂದ ಇಲ್ಲಿ ನಮ್ಗೆ ಯಾವುದಾದ್ರೂ ಕಸ್ಟಮರ್ ಆರ್ಡರ್ ಮಾಡಿದ್ರೆ ಹೇಗೆ ಶೋ ಆಗತ್ತೆ ಅಂತ ಹೇಳ್ಕೊಡ್ತೀನಿ ಇಲ್ಲಿ ಆಲ್ ಆರ್ಡರ್ ಕಡೆ ಕ್ಲಿಕ್ ಮಾಡೋದ್ರಿಂದ ನಮಗೆ ಈ ರೀತಿ ಕಸ್ಟಮರ್ ಯಾರಾದರೂ ಪ್ರಾಡಕ್ಟ್ ಆರ್ಡರ್ ಮಾಡಿದ್ರೆ ಈ ರೀತಿ ಶೋ ಆಗುತ್ತೆ ನೀವು ಬೇಕಿದ್ರೆ ಇಲ್ಲಿ ಕಸ್ಟಮರ್ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಬೋದು ಸೊ ಯಾವ ಲೊಕೇಶನ್ ಇಂದ ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ ಅದೆಲ್ಲನೂ ಕೂಡ ನೋಡ್ಬೋದು ಮತ್ತೆ ನಾವು ಕಾಲ್ ನಾವು ಮಾಡಿ ಕೂಡ ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೊಳ್ಳೋ ಆಪ್ಷನ್ ಕೂಡ ಇದೆ ನಾವು ಪ್ರಾಡಕ್ಟ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಮತ್ತೆ ರಿಜೆಕ್ಟ್ ಮಾಡ್ಕೊಳ್ಳೋದು ಕೂಡ ಆಪ್ಷನ್ ಇದೆ ಸೊ ಇಲ್ಲಿ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಆಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಅದು ಕನ್ಫರ್ಮ್ಡ್ ಆರ್ಡರ್ಸ್ ಅಲ್ಲಿ ಶೋ ಆಗಿರುತ್ತೆ ಸೊ ಇಲ್ಲಿ ಕಂಪ್ಲೀಟ್ ಅಂತ ಕೊಟ್ರೆ ನಮಗೆ ಅದು ಡೆಲಿವರ್ಡ್ ಆರ್ಡರ್ಸ್ ಅಲ್ಲಿ ಶೋ ಆಗಿರುತ್ತೆ ಹಂಗಂದ್ರೆ ಕಸ್ಟಮರ್ಗೆ ಆರ್ಡರ್ ತಲುಪಿದೆ ಅಂತ ಹೇಳಿಬಿಟ್ಟು ಸೊ ಇದಿಷ್ಟು ಇವತ್ತಿನ ಈ ಹೊಸ ವಿಡಿಯೋಲಿ ತಿಳ್ಕೊಂಡಿದ್ದಾಯ್ತು ಹೇಗೆ ನಾವು ಪ್ರಾಡಕ್ಟ್ ಆಡ್ ಮಾಡೋದು ಹೇಗೆ ರಿಜಿಸ್ಟರ್ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್